ರಾಯಚೂರು ಜಿಲ್ಲೆಯಲ್ಲಿ ಒಟ್ಟು 7 ಕಡೆ ಚೆಕ್ಪೋಸ್ಟ್ಗಳನ್ನು ಆರಂಭ ಮಾಡಲಾಗಿದೆ. ಶಕ್ತಿನಗರ, ಹೂವಿನ ಹೆಡಗಿ, ತಿಂತಣಿ, ದಡೇಸಗೂರು ರೈಲು ಹಾಗೂ ಬಸ್ ನಿಲ್ದಾಣಗಳಲ್ಲಿ ಚೆಕ್ಪೋಸ್ಟ್ಗಳು ಆರಂಭವಾಗಿದೆ. ಆದರೆ ಕೆಲ ಚೆಕ್ಪೋಸ್ಟ್ಗಳಲ್ಲಿ ಕಾಟಾಚಾರಕ್ಕೆ ತಪಾಸಣೆ ಮಾಡಲಾಗ್ತಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ರಾಯಚೂರು ಶಕ್ತಿನಗರದ ಚೆಕ್ಪೋಸ್ಟ್ನಲ್ಲಿ ಒಬ್ಬ ನರ್ಸ್ ಮತ್ತು ಓರ್ವ ಪೊಲೀಸ್ ಸಿಬ್ಬಂದಿಯನ್ನ ಮಾತ್ರ ನಿಯೋಜನೆ ಮಾಡಲಾಗಿದೆ. ಒಂದು ದಿನದಲ್ಲಿ ಕೇವಲ 15 ವಾಹನಗಳನ್ನು ಮಾತ್ರ ಪರಿಶೀಲನೆ ನಡೆಸಲಾಗಿದೆ. ಹೀಗೆ ಗಡಿ ಭಾಗದ ಜಿಲ್ಲೆಗಳಲ್ಲಿ ಮಾಡಲಾಗ್ತಿರುವ ನಿರ್ಲಕ್ಷ್ಯವೇ ಮುಂದಿನ ದಿನಗಳಲ್ಲಿ ಕೊರೋನಾ ಮತ್ತಷ್ಟು ತೀವ್ರವಾಗಿ ರಾಜ್ಯವನ್ನ ಆವರಿಸಿಕೊಳ್ಳುವ ಕಾರಣವಾದರೂ ಅಚ್ಚರಿಯಿಲ್ಲ. ಈಗಾಗಲೇ ರಾಜ್ಯದಲ್ಲಿ ಸೋಂಕು ಏರಿಕೆ ಆಗ್ತಿದೆ. ಇನ್ನೂ ಹೆಚ್ಚಾಗ್ತಾ ಇರುವ ವೈರಸ್ ಆರ್ಭಟ ಸದ್ಯಕ್ಕೆ ನಿಲ್ಲೋ ಸಾಧ್ಯತೆಯೂ ಕಡಿಮೆ ಇದೆಯಂತೆ. ದೇಶದಲ್ಲಿ ಮತ್ತೆ ಕೋವಿಡ್ ಪ್ರಕರಣಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ವಿಜ್ಞಾನಿಗಳು ಎಚ್ಚರಿಕೆ ನೀಡಿದ್ದಾರೆ. 2020 ಸೆಪ್ಟೆಂಬರ್ 17 ನಂತರದ ಕೊರೋನಾ ಲೆಕ್ಕಾಚಾರವನ್ನ ಇಟ್ಕೊಂಡು ಈ ಎಚ್ಚರಿಕೆ ನೀಡಲಾಗಿದೆ. ಸದ್ಯಕ್ಕೆ ಭಾರತದಲ್ಲಿ ಅತಿ ಹೆಚ್ಚು ಸಕ್ರಿಯ ಪ್ರಕರಣಗಳಿರುವ 16 ರಾಜ್ಯಗಳ ಪೈಕಿ 7 ರಾಜ್ಯಗಳು ಅಪಾಯಕಾರಿ ಹಂತವನ್ನ ತಲುಪಿದೆ ಅಂತಾನೂ ವಿಜ್ಞಾನಿಗಳು ಎಚ್ಚರಿಸಿದ್ದಾರೆ. ಆತಂಕದ ಸಂಗತಿ ಏನಂದ್ರೆ, ಹೀಗೆ ಅಪಾಯಕಾರಿ ಅಂತ ಹೆಸರಿಸಿದ ರಾಜ್ಯಗಳ ಲಿಸ್ಟ್ನಲ್ಲಿ ಕರ್ನಾಟಕವೂ ಇದೆ. ಕೆಲವೇ ವಾರಗಳಲ್ಲಿ 7 ರಾಜ್ಯಗಳಲ್ಲಿ ಹೆಚ್ಚಾಗಲಿದೆ ಕೊರೋನಾ. ಕರ್ನಾಟಕ ಸೇರಿ 7 ರಾಜ್ಯಗಳಿಗೆ ವಿಜ್ಞಾನಿಗಳ ಖಡಕ್ ಎಚ್ಚರಿಕೆ. ಹೌದು, ಕರ್ನಾಟಕ, ಪಂಜಾಬ್, ಹರಿಯಾಣ, ಮಧ್ಯಪ್ರದೇಶ, ಗುಜರಾತ್, ಛತ್ತೀಸ್ಗಢ, ಮಹಾರಾಷ್ಟ್ರ, ಈ 7 ರಾಜ್ಯಗಳಲ್ಲಿ ಮುಂದಿನ ವಾರಗಳಲ್ಲಿ ಪರಿಸ್ಥಿತಿ ಗಂಭೀರವಾಗುವ ಸಾಧ್ಯತೆ ಇದೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಈಗಾಗಲೇ ಈ 7 ರಾಜ್ಯಗಳಲ್ಲಿ ಕೋವಿಡ್ ಸೋಂಕು ಹೆಚ್ಚಾಗ್ತಿರೋದನ್ನ ಗಮನಿಸಬಹುದು. ಮಹಾರಾಷ್ಟ್ರದಲ್ಲಿ ನಿತ್ಯ 7-8 ಸಾವಿರ ಹೊಸ ಪ್ರಕರಣಗಳು ಪತ್ತೆಯಾಗ್ತಿದೆ. ಇಲ್ಲಿನ 36 ಜಿಲ್ಲೆಗಳ ಪೈಕಿ 28 ಜಿಲ್ಲೆಗಳಲ್ಲಿ ಸೋಂಕು ಭಾರಿ ಏರಿಕೆಯಾಗಿದೆ. ಮುಂಬೈ, ಪುಣೆ, ನಾಗ್ಪುರ ಸೇರಿದಂತೆ ಹಲವೆಡೆ ಸಕ್ರಿಯ ಪ್ರಕರಣಗಳ ಸಂಖ್ಯೆಯೇ 10,000 ಹೆಚ್ಚಿದೆ. ಇನ್ನು ಈ ಕಡೆ ಗುಜರಾತ್ನಲ್ಲೂ ಕೊರೋನಾ ಆರ್ಭಟ ಹೆಚ್ಚಾಗ್ತಿದೆ. ಈಗಾಗಲೇ ಗುಜರಾತ್ನ ಅಹಮದಾಬಾದ್, ಸೂರತ್, ವಡೋದರಾ, ರಾಜ್ಕೋಟ್ನಲ್ಲಿ ನೈಟ್ ಕರ್ಫ್ಯೂ ಹೇರಲಾಗಿದೆ. ಈ ನೈಟ್ ಕರ್ಫ್ಯೂವನ್ನ ಮತ್ತೆ 15 ವಿಸ್ತರಿಸಲಾಗಿದೆ. ಹೀಗೆ ಒಂದೊಂದೇ ರಾಜ್ಯಗಳಲ್ಲಿ ಕೋವಿಡ್ ಕಠಿಣ ನಿಯಮಗಳನ್ನು ಜಾರಿಗೊಳಿಸಲಾಗ್ತಿದೆ. ಆದರೆ ಕರ್ನಾಟಕದಲ್ಲಿ ಸೋಂಕು ಹೆಚ್ಚಾಗ್ತಾ ಇದ್ರೂ ಇನ್ನೂ ಕಠಿಣ ನಿಯಮಗಳನ್ನು ಜಾರಿಗೊಳಿಸಿಲ್ಲ. ಹೀಗಾಗಿ ಕೊರೋನಾ ಇನ್ನಷ್ಟು ವೇಗವಾಗಿ ಹರಡುವ ಸಾಧ್ಯತೆಯೇ ಹೆಚ್ಚಾಗಿದೆ. ಒಂದ್ ಕಡೆ ಕೊರೋನಾ ಸ್ಫೋಟ, ಮತ್ತೊಂದ್ ಕಡೆ ರೂಪಾಂತರಿ ವೈರಸ್ ಭೀತಿ. ಎರಡನೇ ಅಲೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಹಾಗಾದ್ರೆ ಎರಡನೇ ಅಲೆ ಅಪ್ಪಳಿಸೋದನ್ನ ತಡೆಯೋಕೆ ಸಾಧ್ಯವಿಲ್ವಾ? ಲಸಿಕೆಯೊಂದೇ ಪರಿಹಾರನಾ? ಈ ಕುರಿತು ಮತ್ತಷ್ಟು ಮಾಹಿತಿ ಕೊಡ್ತೀವಿ ಬ್ರೇಕ್ನ ನಂತರ.